ಈಗಷ್ಟೇ ಪೆಂಟಗನ್ ಸಿನಿಮಾದ 5 ಕಥೆಗಳ ಒಂದು ಝಲಕ್ನ ಎಲ್ಲರೂ ನೋಡಿದ್ರಿ. ಎಲ್ರಿಗೂ ನಿಮ್ಮ ರಿಯಾಕ್ಷನ್ನ ತಿಳ್ಕೊಳ್ಳೋ ಕುತೂಹಲದಲ್ಲಿದ್ದೀನಿ. ನಮ್ಮ ಕಥೆಯ ಹೆಸರು ಕಾಮಾತುರಾಣಂ ನ ಭಯಂ ನ ಲಜ್ಜ. ಹೆಸರಲ್ಲೇ ಇರೋ ಹಂಗೆ ಇದು ಲಸ್ಟ್ ಬಗ್ಗೆ ಇರುವಂಥ ಒಂದು ಕಥೆ. ಡೇಟಿಂಗ್ ಆ್ಯಪ್ಸ್ ಸ್ಕ್ಯಾಮು, ಅದರಿಂದ ತೊಂದರೆಗೆ ಒಳಗಾಗ್ತಿರೋ ಒಂದು ಯುವ ಸಮುದಾಯದ ಬಗ್ಗೆ ಒಂದು ಅರಿವನ್ನು ಮೂಡಿಸೋಕ್ಕೋಸ್ಕರ ಈ ಕಥೆಯನ್ನು ನಾವು ಮಾಡಿದ್ದು. ಕಳೆದ ಸಲ ನಮ್ಮ ಹಾಡಿನ ಬಿಡುಗಡೆ ಸಮಯದಲ್ಲಿ ಸಾಕಷ್ಟು ಆ ಕಥೆ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ಸಲ ಅದರ ಬಗ್ಗೆ ಬ್ರೀಫಾಗಿ ಹೇಳಿಬಿಡ್ತೀನಿ. ಎಲ್ ವೈ ರಾಜೇಶ್ ಅನ್ನುವ ಒಬ್ಬರು ಪೊಲೀಸ್ ಆಫೀಸರು ಈಗ ಬಂಡೆಪಾಳ್ಯ ಸ್ಟೇಷನಲ್ಲಿದ್ದಾರೆ. ಅವರು ನಾನು ಈ ಸಿನಿಮಾ ಮಾಡೋ ಸಮಯದಲ್ಲಿ ಅವರು ಸೈಬರ್ ಕ್ರೈಮಲ್ಲಿ ವರ್ಕ್ ಮಾಡ್ತಿದ್ರು ಆ ಡಿಪಾರ್ಟ್ಮೆಂಟಲ್ಲಿ. ನಾನೊಂದು ವೆಬ್ ಸೀರೀಸ್ನ ನೋಡಿದ್ದೆ, ಜಮ್ತಾರ ಅಂತ, ಅದು ಈ OTP ಸ್ಕ್ಯಾಮ್ ಬಗ್ಗೆ ಇರುವಂಥ ಒಂದು ಕತೆ. ಅವ್ರಿಗೆ ಸ್ವಲ್ಪ ಸಿನಿಮಾ ಆಸಕ್ತಿ ಜಾಸ್ತಿ, ಹಾಗಾಗಿ ಅವ್ರಿಗೆ ಆಸೆ ಆ ವೆಬ್ ಸೀರೀಸ್ನ ನೋಡಿ ಅಂತ ಹೇಳಿದ್ದೆ. ಅದೇ ಸಮಯಕ್ಕೆ ಅವರು ಈ OLX ಮತ್ತು ಈ ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ ಬಗ್ಗೆ ನನಗೆ ತಿಳಿಸಿದ್ರು. ಆ ಸಮಯದಲ್ಲಿ ನನಗೆ ಇದ್ರ ಬಗ್ಗೆ ಒಂದು ಕಥೆ ಮಾಡಬೇಕು ಅಂತ ಅನಿಸಿ, ಸೊ ಆ ಕಥೆಯನ್ನು ಅದೇ ಸಮಯಕ್ಕೆ ಗುರು ದೇಶಪಾಂಡೆ ಸರು ಪೆಂಟಗನ್ ಅಂತೇಳಿ ಒಂದು ಆ್ಯಂಥಾಲಜಿ ಮಾಡೋಣ ಅಂಥೇಳಿ ನಮಗೆ ಆಫರ್ ಮಾಡಿದ್ರು. ಸೊ ಅದ್ರ ಮೂಲಕ ಆ ಥರ ಶುರುವಾದ ಜರ್ನಿ ಇದು. ಸೊ ಅದಕ್ಕೆ ನಮ್ಮ ಗುರುಗಳಾದ ಪ್ರಕಾಶ್ ಬೆಳವಾಡಿ ಸರ್ ನಮ್ಮ ಜೊತೆಗೆ ಬಂದು ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ. ಜೊತೆಯಲ್ಲಿ ತನಿಷಾ ಅವರು, ಪ್ರೇರಣಾ ಕಂಬಂ, ಆಮೇಲೆ ರಾಕೇಶು, ಸಾಗರು, ಇವರು ಇಷ್ಟು ಜನ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಕಿರಣ್ ನಾಯಕ್ ಅವರು. ಸೊ ಇದು ನಮ್ಮ ಕಥೆ ಬಗ್ಗೆ ಒಂದು ಬ್ರೀಫು. ಸೊ ಟ್ರೈಲರ್ ನೋಡಿದ್ದೀರಾ. ಸೊ ಇನ್ನು ಮುಂದೆ April 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನಮ್ಮ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ನಮ್ಮ ಚಿತ್ರತಂಡನ ಆರಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.